ಶೈಲಿ ಪ್ರೀತಿಯ ವಿದ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ ಸರ್ ನಿಮಗೆ ವ್ಯಾಕರಣ ಅಂಶದಲ್ಲಿ ಸ್ವ ಪದಗಳ ಅರ್ಥ ಆದ ನಂತರ ಈ ಒಂದು ಸಮಾನಾರ್ಥಕ ಪದಗಳು ಅಂತಕ್ಕಂತ ಒಂದು ಪದಗಳನ್ನು ಕೊಟ್ಟು ಎರಡು ಅಂತ ಪ್ರಶ್ನೆಗಳಿಗೆ ಈ ಸಮಾನಾರ್ಥಕ ಪದಗಳನ್ನು ನಿಮಗೆ ನೀಡ್ತವೆ ಪರೀಕ್ಷಾ ದೃಷ್ಟಿಯಿಂದ ಸೊ ಈ ಸಮಾನಾರ್ಥಗಳನ್ನ ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಒಂದು ಹಂತ ಮೊದಲೇ ಅಲ್ಲಿ ಅಂಕ ಅಂತಕ್ಕಂತ ಸಿಗಲ್ಲ ಸಮಾನ ಅರ್ಥ ಅಂತಂದ್ರೆ ನಾವು ಮಿನಿಮಮ್ ಯಾವುದಾದರೂ ಒಂದು ಎರಡು ಅರ್ಥಗಳನ್ನ ನಾವು ಬರೀಬೇಕಾಗುತ್ತೆ ಎರಡು ಅರ್ಥಗಳನ್ನ ಬರೀಬೇಕಾಗುತ್ತೆ ಎಕ್ಸಾಂಪಲ್ ಉದಾಹರಣೆ ಈಗ ಕಾಡು ಅಂತಿದೆ ಕಾಡು ಅಂತಕ್ಕಂತ ಪದಕ್ಕೆ ನಾವು ಅರಣ್ಯ ವನ ಬನ ವಿಪಿನಿ ಅಡವಿ ಅಟವಿ ಸ ಕಾರಣ ಕಾಂತಾರ ಸಹಿತಹ ಪದವಿ ಬರ್ತಾ ಹೋಗ್ತಾ ಇರುತ್ತೆ ಇಂತಹ ಒಂದು ಸಮಾನಾರ್ಥಕ ಪದಗಳನ್ನ ನಾವು ಬರೀಬೇಕಾದ್ರೆ ತಿಳಿಬೇಕಾದ್ರೆ ಪಾಠವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಉಪನ್ಯಾಸಕರಾಗಿರ್ತಕ್ಕಂಥವರು ಆ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶಗಳಲ್ಲಿ ಆ ಪದಗಳು ಸಿಗ್ತಾ ಹೋಗುತ್ತೆ ಆ ಪದಗಳು ಸಿಗ್ತಕ್ಕಂತಹ ಸಂದರ್ಭದಲ್ಲಿ ಇದು ಸಮಾನಾರ್ಥಕ ಬರುತ್ತೆ ಇದು ನಾನಾರ್ಥಕ ಪದಕ್ಕೆ ಬರುತ್ತೆ ಇದು ತತ್ಸಮ ತದ್ಭವ ಇದು ವಿಭಕ್ತಿ ಪ್ರತ್ಯಯ ಇದು ಧಾತು ಪದ ಈ ರೀತಿಯಾಗಿ ನಾವು ಗುರುತಿಸ್ತಾ ಹೋಗ್ತಾ ಇರ್ತೀವಿ ಸೊ ಈ ಸಮಾನಾರ್ಥಕ ಪದಗಳನ್ನು ನಾವು ಹರಿಬೇಕಾದ್ರೆ ಇಲ್ಲಿ ಒಂದು ಶಬ್ದ ಭಂಡಾರ ಶಬ್ದ ಭಂಡಾರ ಶಬ್ದಕೋಶ ಅಂದ್ರೆ ಪದಗಳ ಒಂದು ಶಬ್ದಕೋಶ ಅಂತಕ್ಕಂಥದನ್ನ ನಾವು ಇಟ್ಕೊಂಡ್ರೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅನೇಕ ಒಂದು ಪದಗಳನ್ನ ನಾವು ಸಮಾನಾರ್ಥಕ ಪದಕ್ಕೆ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನಿಮಗೆ ಈಗಾಗಲೇ ದುರ್ಯೋಧನ ವಿಲಾಪ ವಚನಗಳು ವಚನಗಳಲ್ಲಿ ಗಟ್ಟಿವಾಳಿನ ವಚನಗಳು ಅಲ್ಲಮ್ಮ ಕುರುಬಿನ ವಚನಗಳು ಅಕ್ಕ ಮಹಾದೇವಿಯ ವಚನಗಳು ಸೊ ಇಷ್ಟು ಆಗಿದೆ ಅದರ ಜೊತೆಗೆ ಗಾಂಧಿ ಅಂತಕ್ಕಂತಹ ಪಾಠ ಆಗಿದೆ ಅದರ ಜೊತೆಗೆ ರಾಗಿ ಮುದ್ದೆ ಅಂತಕ್ಕಂತಹ ಒಂದು ಪಾಠವನ್ನು ಸಹ ಇಲ್ಲಿ ಮುಗಿದಿದೆ ಈ ಮುಗಿದಿರತಕ್ಕಂತಹ ಒಂದು ನಾಲ್ಕು ಅಧ್ಯಾಯಗಳಲ್ಲಿ ಪದ್ಯ ಎರಡು ಗದ್ಯ ಎರಡು ಇದರಲ್ಲಿ ಮುಗಿದಿರತಕ್ಕಂತಹ ಒಂದು ಪದ್ಯಗಳಲ್ಲಿ ಅಥವಾ ಗದ್ಯಗಳಲ್ಲಿ ಬಂದಿರತಕ್ಕಂತಹ ಈ ಸಮಾನಾರ್ಥಕ ಪದಗಳನ್ನ ನಾನು ಇಲ್ಲಿ ಬರೀತೀನಿ ಈ ಸಮಾನಾರ್ಥಕ ಪದಗಳಿಗೆ ನೀವು ಚೆನ್ನಾಗಿ ಬರೆದು ಅಭ್ಯಾಸವನ್ನು ಮಾಡಿ ಅನಂತರ ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಸೆಂಡ್ ಮಾಡಬೇಕು ಸರ್ ಕೆಲವರು ಹೇಳ್ತಾನೆ ಇದ್ದೀನಿ ಯಾರೋ ಕೆಲವೊಂದು ಮಕ್ಕಳು ಓದಬೇಕು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಮಕ್ಕಳು ನಾವು ಹೇಳಿದಂತಹ ಒಂದು ವಿಚಾರಗಳನ್ನ ಚಾಚು ತಪ್ಪದೆ ಆ ಮಾತಿಗೆ ಗೌರವ ಕೊಟ್ಟು ಬರೆದು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತಾರೆ ಇನ್ನು ಕೆಲವರು ತಂದೆ ತಾಯಿಗಳು ಕಷ್ಟಪಟ್ಟು ಮೊಬೈಲ್ ತಗೊಂಡಿದ್ದಾರೆ ಅವರದೇ ಆದಂತಹ ಲೋಕದಲ್ಲಿ ಕೇಳ್ಕೊಟ್ಟಿರ್ತಕ್ಕಂಥ ಪಾಠ ಪ್ರವಚನಗಳನ್ನ ಕೇಳಿ ಅಂತ ಪ್ರಾಠ ಪ್ರವಚನಗಳನ್ನ ಕೇಳಿ ಅಂತ ಆದ್ರೆ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅದು ಯಾವ ಕಿತ್ತೋಗಿರ್ತಕ್ಕಂಥ ವ್ಯಾಟ್ಸಪ್ ಅಂತೆ ಇನ್ನೊಂದಂತೆ ಮತ್ತೊಂದಂತೆ ಸಾ ಟೆಲಿಗ್ರಾಮ್ ಅಂತೆ ಇಂಥವ್ರಿಗೆ ಯೂಸ್ ಮಾಡ್ಕೊಳ್ತಾ ಇದ್ರೆ ಹೊತ್ತು ಉಪಯೋಗ ಬರ್ತಕ್ಕಂಥ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಹೋಮ್ ವರ್ಕ್ ಕೊಟ್ಟಂತ ಟೆಸ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಎಷ್ಟು ಜನ ನೀವು ಸೆಂಡ್ ಮಾಡ್ರಿ ಎಷ್ಟು ಜನ ಇದ್ರು ಅಷ್ಟು ಜನ ಸೆಂಡ್ ಮಾಡ್ರಿ ಆದ್ರೆ ಈಗ ಬರ್ತಾ 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 ರಾಜನಗುಂದ ಕತ್ತೆ ಆಯ್ತು ಅನ್ನಕ್ಕೆ ಏನ್ ಮಾಡ್ತೀನಿ ಮನೆಗಳಲ್ಲಿ ಏನಾದ್ರು ರೋಡ್ ಬೆಟ್ಟ ಏನಾದ್ರು ಕರೆಸ್ತಾ ಇದ್ರೆ ಮನೆಯಲ್ಲಿ ಏನಿಲ್ವಲ್ಲ ಕೇಳಿ ಇದು ಬರೀ ಬರೆದು ಬಿಟ್ಟು ನನಗೆ ಸೆಂಡ್ ಮಾಡ್ಬಿಟ್ರೆ ಅದು ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ ಅಂತಲ್ಲ ಇಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಬರೀಬೇಕು ಚೆನ್ನಾಗಿ ಒಂದು ಪದನ ಎರಡು ಮೂರು ಸಾರಿ ಬರೆದಾಗ ಆ ಜ್ಞಾನ ಸಂಪತ್ತು ಅಂತಕ್ಕಂಥ ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಏ ಹೇಳಿದ್ರೆ ಅಂತ ಹೇಳಿ ಕಡೆ ಸಾಕಿ ಬಂದ್ಬಿಟ್ಟು ಸೆಂಡ್ ಮಾಡ್ಬಿಡಿ ಇದೊಂದು ದೊಡ್ಡ ಸಾಧನೆ ಅಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಿಸಿ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ಈ ಒಂದು ಸಮಾನಾರ್ಥಕರು ನಾತು ನಾನಾ ಪದಗಳು ಯಾಕೆ ಮಾತು ಹೇಳಿದ್ರೆ ಏನಂದ್ರೆ ಈ ಪ್ರಥಮ ಪೀಶದಲ್ಲಿ ಬರ್ತಕ್ಕಂತಹ ಒಂದು ಸಮಾನಾರ್ಥಕ ಪದಗಳು 100ಕ್ಕೆ 60ರಷ್ಟು ಅಥವಾ 70ರಷ್ಟು ಮತ್ತೆ ದ್ವಿತೀಯ ಪೀಶಿಗೆ ಅದೇ ಪದಗಳು ಬರ್ತವೆ 100ಕ್ಕೆ 70ರಷ್ಟು ನಿಮ್ ಪ್ರಥಮ ಪೀಶದಲ್ಲಿ ಏನಿದೆ ಸಮಾನಾರ್ಥಕ ಪದಗಳು ಅದೇ ಪದಗಳು 100ಕ್ಕೆ 70ರಷ್ಟು ಪದಗಳು ದ್ವಿತೀಯ ಪೀಶಿಗೆ ಮತ್ತೆ ಬರ್ತವೆ ಇಲ್ಲಿ ಬಂದ್ರೆ ಅಲ್ಲಿ ನೋಡಷ್ಟೇ ಇರಲ್ಲ ಸುಲಭವಾಗಿ ಬಂದ್ಬಿಡುತ್ತೆ ಇಲ್ಲಿ ಬರಲಿಲ್ಲ ಅಂದ್ರೆ ಅಲ್ಲಿ ಇದ್ದಿದ್ದು ಬರಲ್ಲ ಸೊ ಅದ ಜ್ಞಾನದಲ್ಲಿ ಇಟ್ಕೊಂಡು ಹೇಳಿದಂತಹ ಒಂದು ವಿಚಾರಗಳನ್ನ ಚಾಚು ತಪ್ಪದೆ ಮಾಡೋದು ಕಲಿಯಿರಿ ಫಸ್ಟ್ ಹತ್ತನೇ ತರಗತಿಯಲ್ಲಿ ಎಷ್ಟು ವರ್ಕ್ ಮಾಡಿರ್ತೇನೆ ಎಷ್ಟು ವರ್ಕ್ ಮಾಡಿರ್ತೀರಿ ಅದರಲ್ಲಿ ಅರ್ಧ ಭಾಗ ಮಾಡಿದ್ರೆ ಸಾಕು ಯಾವ್ದೇ ಪ್ರಥಮ ಪಿ ಯು ಸಿಯಲ್ಲಿ
मोदी दिनकर दिनकर सूर्य सूर्य रवि भास्कर भास्कर इन भानु महाप्रणाक्ष भानु सूर्य रवि भास्कर दिनकर इन एर अर्थ ना इना इना अंत इन धरणी धरणी अंत अर्थव सह कवि सूर्य रवि भास्कर भानु इना धरणी अतक अर्थव ना कानी सोलह देगुला देगुला दिनकर अतक पद दुर्योधन विलाप दिनकर तनूज अन्बे दिनकर तनूज सूर्य मगन स कर्णने अंत दिनकर तनूज अंत बे दिनकर अतक दुर्योधन विलाप बे सी देगुला देगुला पद निम्क रगी मुद्दे रगी मुद्दे लेखक मग चोल देगुल बंद हम स देवालय मगल मेले हम कुतर अलग बे स देगुला देवालय देवालय देवस्थान देवस्थान इन मंदिर मंदिर अतक अर्थव ना सह कानी नेक्स्ट मग अंतर मग जनक जनाधियम तनभूम को उचित अलग बे मग अंदे पुत्र सपुत्र अतक सक्रम तनूज तनूज अतको सही कुमार अतक अर्थव सह पड़ते कुमार पुत्र तनूज कुमार अतक इन मुख मुख अंद्रे वदन आनन सही मुसुडे मुसुडे मोरे मोरे वदन वदन आनन मुसुडे मोरे इन अर्थ मग मग इन अर्थ वक्त्र अतक अर्थ गुर्त होते सही लोचन लोचन अंतर्रे कण लोचन अंद्रे कण नयन स नेत्र अक्षि अक्षि इन लोचन अंदक बर्ता होते स विभु विभु अंद्रे राजा अरस स राजा अरस द्वरे नृप नृप बर्ता होते ना हूवो सही कुसुम कुसुम पुष्प सुम यह ना नोड़ता स काड़ो अदरली सैली अरण्य वन बन विपिन विपिन अडवी अडवी अटवी कांतार होते अरण्य वन बन विपिन अडवी अटवी स कांतार अंतक अर्थ सह बरता होते तनु तनु देह शरीर वडलो वडलो स देह शरीर वडलो अंत अर्थ बरते तुरग
ಈ ತುರಗಾಯಿಗಳಲ್ಲಿ ಹತ್ತನೇ ತರಗತಿಯಲ್ಲಿ ವೀರಲವ ಅಂತ ಕನ್ನಡದಲ್ಲಿ ಇದೆ ಆ ವೀರಲವದಲ್ಲಿ ಬರುತ್ತೆ ಸೊ ಇಲ್ಲಿ ಕುದುರೆ ಕುದುರೆ ನನ್ನರ್ಥ ಅಶ್ವ ನನ್ನರ್ಥ ಅಯ ಅಯ ಸೈಲಿ ನೃಪ ರಾಜ ದೊರೆ ಅರಸ ವಿಭು ಅಂತಕ್ಕಂತ ಅರ್ಥವನ್ನ ನಾವು ಕಾಣ್ತೀವಿ ಇಲ್ಲಿ ಬರೋದಾದ್ರೆ ಮತ್ತೆ ಇಲ್ಲಿ ಬಾಣ ಅಂತಿದೆ ಬಾಣಗೆ ಶರ ಸರಳು ಕಣೆ ಕಣೆ ಅಂತಕ್ಕಂತ ಅರ್ಥವನ್ನ ನಾವು ಕಾಣ್ತೀವಿ ಇಲ್ಲಿ ಮರಿ ಒಂದರ್ಥ ಗೃಹ ನಿಲಯ ನಿವಾಸ ಆಲಯ ಅಂತಾನೂ ಸಹ ಬರುತ್ತೆ ಯುದ್ಧ ರಣ ಆದಿ ಸಮರ ಅಂತ ಬರ್ತಾ ಹೋಗುತ್ತೆ ಶರೀರ ಈ ತರ ಬಂದಿಲ್ಲ ಇಲ್ಲಿ ಅದು ಈ ತರ ಹೇಳಿದ್ಯ ಈ ತರು ಅಂತಾನೆ ಅದರಲ್ಲಿ ಅರ್ಥ ಸರ್ ಇಲ್ಲಿ ಶರೀರ ಅಂತಿದೆ ತರು ದೇಹ ಒಡಲು ಅಂತಕ್ಕಂತ ಅರ್ಥ ಕಾಣ್ತೀವಿ ವಾರಿದಿ ವಾರಿದಿ ಅಂದ್ರೆ ಸ ಇಲ್ಲಿ ಸಮುದ್ರ ಸಮುದ್ರ ಅಬ್ಧಿ ಶರದಿ ಸಮುದ್ರ ಅಬ್ಧಿ ಶರದಿ ಅಂತಕ್ಕಂತ ಬರುತ್ತೆ ಇಲ್ಲಿ ಅಣ್ಣ ಅಂತಿದೆ ಅಣ್ಣ ಅಂದ್ರೆ ಇಲ್ಲಿ ಸಹೋದರ ಸಹೋದರ ಸ ಹಿರಿಯ ಹಿರಿಯ ಇನ್ನೊಂದು ಅಂತ ಹೇಳೋದ್ರೆ ಅಗ್ರಜ ಅಂತ ಸಹ ಕರಿತೀವಿ ಅಗ್ರಜ ಈಶಾ ಸ ಈಶಾ ಅಂತಕ್ಕಂಥದ್ದು ಶಿವ ಪರಮೇಶ ಇನ್ನೊಂದು ಅಂತ ಇಲ್ಲಿ ಶಂಕರ ಶಂಕರ ಗಿರ್ಜೇಶ ಇನ್ನೊಂದರ್ಥ ಮುಕ್ಕಣ್ಣ ಅಂತ ಸಹ ಕರಿತೀವಿ ಕಣ್ಣು ಇಲ್ಲಿ ಏನಂತ ಇದೆಯೋ ಸರ್ಥ ಸ ಇಲ್ಲಿ ಲೋಚನ ಅಂತಕ್ಕಂಥದ್ದು ಏನ್ ಅರ್ಥ ಬಂದಿದೆಯೋ ಅದೇ ಒಂದು ಅರ್ಥ ನೇತ್ರ ಅಕ್ಷಿ ನಯನ ಅಂತಕ್ಕಂಥ ಅರ್ಥ ಅಂದ್ರೆ ನಾವು ಅಂತ ಹೋಗ್ತೀವಿ ಸ ಇಲ್ಲಿ ಅನ್ನ ಅನ್ನ ಅಂದ್ರೆ ಇಲ್ಲಿ ಆಹಾರ ಇನ್ನೊಂದರ್ಥ ಬೇಯಿಸಿದ ಅಕ್ಕಿ ಬೇಯಿಸಿದ ಅಕ್ಕಿ ಓಗರ ಓಗರ ಕಟ್ ಓಗರದ ಮೊಟ್ಟೆ ಕಟ್ಟಿದ್ದೇನು ಹಸಿ ಹೋಗದೆ ಅಂತ ಬರುತ್ತೆ ಇಲ್ಲಿ ಅರಸ ಸೇಮ ರಾಜ ರಾಯ ದೊರೆ ನೃಪ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ ಸ ನೃಪ ಸ ಇಲ್ಲಿ ಇಲ್ಲಿ ಅಂದ್ರೆ ಭೂಮಿ ದರೆ ನೆಲ ಪೃಥ್ವಿ ಪೃಥ್ವಿ ಸ ಉಸುದೆ ಇನ್ನೊಂದರ್ಥ ಅವನಿ ಅವನಿ ಅಂತಕ್ಕಂಥ ಅರ್ಥನೂ ಸಹ ಬರುತ್ತೆ ಅವನಿ ಅಂತಕ್ಕಂಥ ಅರ್ಥ ಬರುತ್ತೆ ಕಡಲು ಸಮುದ್ರ ಸಾಗರ ಅಬ್ಧಿ ಶರದಿ ವಾರಿದಿ ಅಂತಕ್ಕಂಥ ಅರ್ಥ ಬರುತ್ತೆ ಇಲ್ಲಿ ಕಬ್ಬಿ ಸಾರಿ ಕಬ್ಬಿ ಚೆಸ್ ಮಾಡ್ತೇನೆ ಹೆಚ್ಚಿನವ ಕಬ್ಬಿ ಗೊತ್ತಿರುತ್ತೆ ಕೋತಿನೂ ಗೊತ್ತಿರುತ್ತೆ ಅಲ್ಲಿ ಬರೋ ಗೊತ್ತಾಗಬೇಕಾದಂತಕ್ಕಂಥದ್ದು ಮಂಗ ಮರ್ಕಟ ಮರ್ಕಟ ಇನ್ನೊಂದು ಅರ್ಥ ಹೇಳೋದ್ರಲ್ಲಿ ಸ ಕೋತಿ ಸಮಾನವಾಗಿ ಕಬ್ಬಿ ಕೋತಿ ಮಂಗ ನಮ್ಗೆ ಗೊತ್ತೇ ಇರುತ್ತೆ ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಕೇಳ್ತಕ್ಕಂಥದ್ದು ಮರ್ಕಟ ಇನ್ನೊಂದರ್ಥ ವಾನರ ಅಂತ ಬರುತ್ತೆ ಸೊ ಅಲ್ಲಿ ಕಬ್ಬಿ ಗೊತ್ತಿರುತ್ತೆ ನಮ್ಗೆ ಮಂಗನು ಗೊತ್ತಿರುತ್ತೆ ಆದ್ರೆ ಅಲ್ಲಿ ಗೊತ್ತಿರ್ಬೇಕಾಗ್ತಕ್ಕಂಥ ನಮ್ಗೆ ಪದಗಳು ಇಲ್ಲಿ ವಾನರ ಇನ್ನೊಂದಂತ ಮರ್ಕಟ ಅಂತ ಮರ್ಕಟನ ಕೈಯಲ್ಲಿ ಮಾಣಿಕ್ಯದ್ದು ಪದವೇನು ವಚನಗಳಲ್ಲಿ ಬರುತ್ತೆ ಅಲ್ಲಿ ಮರ್ಕಟ ಅಂತ ಪದನೇ ನಿಮ್ಗೆ ಪರೀಕ್ಷಾ ದೃಷ್ಟಿಗೆ ಜಾಸ್ತಿ ಕೇಳ್ತಾನೆ ಆ ಮರ್ಕಟ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದಾದ್ರು ಹೇಳುವ ಅರ್ಥ ಬರೀದೆ ಆಗುತ್ತೆ
शैली करी करी देने आने स गजा नदता सामजा सामजा नदता कुंजरा कुंजरा नदता ऐरावता ऐरावता अंत करके स आने गजा सामजा कुंजरा ऐरावता अंदर उस सरल पढ़ती कई कई अंदर के करा नंदरता अस्ता कई अंदर करा नंदरता अस्ता इली गिरवी सौरी बंदा प्रसिद्ध कोड़ा ये न तो गिरवी डालो प्रयत्न सिरा गिरवी सहेली अड़वो अड़वो नंदरता वत्ते नंदरता हादारा हादारा चिन्ना चाने को तेरे को तेरे क्या सही लिए बंगारा कनका सही लिए हेमा हेमा स्वर्णा नन्नता स्वर्णा सही पलगलो समान अर्थ का पलगलो समान की समान अर्थ तुलना भरीवंता सुंदर ले परीक्षा दृष्टि में ना वो ये दो अंतर जन भरी भी कहते हैं मन्ने निम्न परीक्षा के प्रथम के परीक्षा ने पटन दा संदर्भ ले अलवारो विद्यार्थी का वंदन तो अर्थ वाले मात्रे बढ़ती दर नहीं हुआ अब वंदन तो बात का बंदा का समान अंतर लग गया सा हमका अंतर का दा सीबल हुआ इल्ला मिनिमम ये दो निम्न भरी ले बे कहते समान अंतर पदा अंतर यह लगा युवन ना बरुदो ना वो अभ्यास समान बतने नमगे बरुदे इलादे बरुदे इला नाता करते दो सा वंशली ये लोग दे सली दिनकरा सूर्य रवि भास्करा बालू इना तरिणी देगुला देवालय देवस्थान सली मंदिरा नाता करते अंतर कंट्री मगा पुत्रा धनुजा कुमारा नाता करते दो कंट्री मुका वदना आनना मुसुडे मोरे इनंदर्ता सैली वक्त्रा अंतरु सहना पर्त्वी सैली लोचना कण्णो नयना नेत्र अक्षी अक्षी अंतकंदन बरुत्ते इनैली विभु अंतरे राजा अरस द्वरे नृप अवनु यावदु बेकादरु केळबहुदु ईग नृपन केळिदरे केळोंदु कडे सैली उव्वु कुसुम पुष्प सुम काडो अरण्य वन बना इपनी अडवी अडवी इले कांतारा ಅಂತ ಹೇಳ್ತಾನೆ ಪರೀಕ್ಷೆಗೆ ಕಾಂತಾರಾ ಅಪಲನ ಬರಬೇಕು ಅಂತ ತನು ತನು ಅಂದ್ರೆ ದೇಹ ಶರೀರ ಒಡಲು ಸತುರಗ ಕುದುರೆ ಅಶ್ವ ಅಯ ಅಂತ ಕರೀವಿ ರೂಪ ರಾಜ ದೊರೆ ರಾಯ ರಸ ವಿಭು ಸರಿ ಬಾಣ ಬಾಣ ಅಂದ್ರೆ ಶರ ಶರಶಯನಾ ಬಾಣದ ಮಂಚದ ಮೇಲೆ ಒದಗಿದ್ದಂತ ತಾತನಾಗಿರ್ತಕ್ಕಂತ ಭೀಷ್ಮಾಚಾರ್ಯನನ್ನು ನೋಡೋದಕ್ಕೆ ಸಂಜಯನ ಎಗಲವನ್ನು ಆರೋಪಿಸಿಕೊಂಡು ಬರ್ತಾನೆ ಅದು ಬರುತ್ತೆ ಸರಳು ನನ್ನತ ಕಡೆ ಮನೆ ಗೃಹ ನಿಲಯ ನಿವಾಸ ಅಂತಕ್ಕಂಥದ್ದು ಯುದ್ಧ ರಣ ಆಜಿ ಸಮರ ಇನ್ನೊಂದು ಅರ್ಥ ಕಾಳಗ ಕಾಳಗ ಶರೀರ ದೇಹ ತನು ಒಡಲು ಅಂತಕ್ಕಂಥದ್ದು ವಾರಿದಿ ಸಮುದ್ರ ಅತ್ತಿ ಶರದಿ ಅಂತಕ್ಕಂಥ ವೃತ್ತವಕ್ಕೆ ಅಣ್ಣ ಸಹೋದರ ಹಿರಿಯ ಇನ್ನೊಂದಂತ ಅಗ್ರಜ ಇನ್ನೊಂದಂತ ದೊಡ್ಡವ ಅಂತ ಅನ್ಸಾಕಂತೀವಿ ಈಶ ಶಿವ ಪರಮೇಶ ಶಂಕರ ಗಿರಿಜೇಶ ಸಲಿ ಮುಕ್ಕಣ್ಣ ಅಂತಕ್ಕಂಥ ಅರ್ಥನ ಕೊಡ್ತೀವಿ ಕಣ್ಣು ನಯನ ನೇತ್ರ ಅಕ್ಷಿ ಲೋಚನ ಅನ್ನ ಆಹಾರ ಇನ್ನೊಂದಂತ ಬೇಯಿಸಿದ ಅಕ್ಕಿ ಇನ್ನೊಂದಂತ ಓಗರ ಇನ್ನೊಂದಂತ ಕೂಡು ಅಂತಕ್ಕಂಥದ್ದು ಬರುತ್ತೆ ಅರಸ ರಾಜ ರಾಯ ದೊರೆ ರೂಪ ಇಲೆ ಭೂಮಿ ದರೆ ವಸುದೆ ನೆಲ ಸ ಪೃಥ್ವಿ ಇನ್ನೊಂದಂತ ಅವಧಿ ಅಂತಕ್ಕಂಥದ್ದು ಬರುತ್ತೆ ಸರಿ ಕಡಲು ಸಮುದ್ರ ಸಾಗರ ಅಬ್ಧಿ ಜಲದಿ ವಾರಿದಿ ಅದರಲ್ಲಿ ಬರುತ್ತೆ ಕಪಿ ಕಪಿ ಅಂದಾಗ ಕೋತಿ ಇನ್ನೊಂದಂತ ಮಂಗ ಇನ್ನೊಂದಂತ ಇವೆರಡು ಬರಬೇಕು ಮರ್ಕಟ ಮತ್ತು ವಾನರ ಅಂತ ಬರುತ್ತೆ ಸ ಕರಿ ಆನೆ ಗಜ ಸಾಮಜ ಕುಂಜರ
ಐರಾವತ ಅಂತಾನೂ ಸಹ ನಾವು ಕರಿತೀವಿ. ಸೈಲಿ ಕೈ ಕೈ ಅಂದ್ರೆ ಹಸ್ತ, ಇನ್ನೊಂದಂತ ಕರ, ಇಲ್ಲಿ ಗಿರಿವಿ ಅಂದ್ರೆ ಅಡುವು, ಇನ್ನೊಂದ ಒತ್ತೆ, ಇನ್ನೊಂದ ಆಧಾರ ಅಂತ ಚಿನ್ನ, ಬಂಗಾರ, ಕನಕ, ಹೇಮ, ಹೊನ್ನು, ಸೈಲಿ ಸ್ವರ್ಣ, ಸ್ವರ್ಣ ಅಂತಕ್ಕಂತ ಅರ್ಥಗಳನ್ನ ಕಾಣ್ತೀವಿ. ಇನ್ನೊಂದಂತ ಇಲ್ಲಿ ಉರಗ, ಉರಗ ಅಂದ್ರೆ ಇಲ್ಲಿ ಹಾವು, ಉರಗ ಹಾವು, ಸರ್ಪ, ಇನ್ನೊಂದ ಅಹಿ, ಅಹಿ ಇನ್ನೊಂದ ಪಣಿ, ಇನ್ನೊಂದ ಪನ್ನಗ. ಕಾಳೋರವನ ದಾಳಿಯಲ್ಲಿ ಅಮೃತದ ಸುದಿಯುಂಡಿ, ಕಾಳೋರವನ ದಾಳಿಯಲ್ಲಿ ಅಮೃತದ ಸುದಿಯುಂಡಿ. ಅಲ್ಲಿ ಕಾಳೋರಗ ಉರಗ ಅಂತ ಯಾವು, ಇನ್ನೊಂದ ಸರ್ಪ, ಇನ್ನೊಂದ ಅಹಿ, ಇನ್ನೊಂದ ಪೈಣಿ. ಪರೀಕ್ಷಾ ದೃಷ್ಟಿಯಿಂದ ಸಾಮಾನ್ಯ ನಮ್ಗೆ ಹಾವು ಅಂತಕ್ಕಂಥದ್ದು ಗೊತ್ತಿರುತ್ತೆ, ಸರ್ಪ ಅಂತಕ್ಕಂಥದ್ದು ಗೊತ್ತಿರುತ್ತೆ. ನಮ್ಗೆ ಗೊತ್ತಿರಬೇಕಂತಕ್ಕಂಥ ಈ ಮೂರು ಪದಗಳು, ಒಂದು ಉರಗ, ಇನ್ನೊಂದ ಸಪ್ಪಣಿ, ಇನ್ನೊಂದ ಅಹಿ ಅಂತಕ್ಕಂಥ ಪದಗಳಿನ ಅರ್ಥವನ್ನ ತಿಳಿಬೇಕಾಗುತ್ತೆ. ಸೊ ಇಷ್ಟು ನೀವು ಈಗ ಆಗಿರ್ತಕ್ಕಂತಹ ಒಂದು ಸ ಲೆಸನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಸಮಾನಾರ್ಥಕ ಪದಗಳು. ಇವನ್ನ ಚೆನ್ನಾಗಿ ಒಂದೊಂದು ಪದನ ಒಂದೊಂದು 5 ಸರಿ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದನ್ನ ಬರುತ್ತೆ. ಯಾಕೆ ಮತ್ತೆ ಹೇಳ್ತಾ ಇದೀನಿ ಅಂದ್ರೆ, ಇದೇ ಪದಗಳು ಇದರಲ್ಲಿ 100ಕ್ಕೆ 70ರಷ್ಟು ಪದಗಳು ಮತ್ತೆ ಬಿಜೆಪಿಸಿಗೆ ಮುಂದುವರಿತಾ ಹೋಗ್ತವೆ. ಅದಕ್ಕೆ ಆ ಉದ್ದೇಶ ಇಟ್ಕೊಂಡು ಏನ ಬರೋದು, ಅಭ್ಯಾಸವನ್ನು ಮಾಡಿ. ಅಭ್ಯಾಸವನ್ನು ಮಾಡಿದ ನಂತರ ಬರುತ್ತಾ ಇಲ್ವಾ ಅಂತ ಮನದಟ್ಟ ಮಾಡ್ಕೊಂಡು ನಂತರ ನಾನು ವಾಟ್ಸಪ್ ನಂಬರ್ ನೀವು ಕ್ಯಾಪ್ಚರ್ ಮಾಡಿ ಕಳಿಸ್ಬೇಕು. ಓಕೆ, ಈ ತರಗತಿಗೆ